ನಮಸ್ಕಾರ ಸ್ನೇಹಿತರೆ, ಜೆಪಿ ಗ್ಲೇಸನ್ ಕನ್ಸ್ಟ್ರಕ್ಷನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಒಂದು ಚಾನಲ್ನ ಮುಖಾಂತರ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ನ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಡಿಸೈನ್ಸಲ್ಲಿ ಯೂಸ್ ಮಾಡೋಂಥ ಮೆಟೀರಿಯಲ್ಗಳ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಹೆಚ್ ಪಿ ಎಲ್ ಶೀಟ್ ಬಗ್ಗೆ 7 ಪಾಯಿಂಟ್ಸ್ಗಳಿದೆ. ಈ 7 ಪಾಯಿಂಟ್ಸ್ನು ನಾನು ಕವರ್ ಆಗೋ ರೀತಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬನ್ನಿ ಒಂದೊಂದು ಪಾಯಿಂಟ್ ಆಗಿ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಈ ಶೀಟ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂಥೇಳಿ, ಈ ಶೀಟ್ನ ನಮ್ಮ ಬಿಲ್ಡಿಂಗ್ನ ಗೇಟ್ಸ್ಗಳಲ್ಲಿ, ಬಾಲ್ಕನಿಗಳಲ್ಲಿ, ಮತ್ತು ಬಾಲ್ಕನಿ ಸೀಲಿಂಗ್ಸ್ಗಳು, ವಾಲ್ಗಳು, ಮತ್ತು ಇನ್ನೆಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆಯೋ, ನಮಗೆ ಡೆಕೋರೇಟಿವ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡಬೇಕೋ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಎರಡನೇದಾಗಿ ಈ ಶೀಟ್ನ ಹೇಗೆ ತಯಾರು ಮಾಡಿದ್ದಾರೆ ಅಥವಾ ಈ ಶೀಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವುಡನ್ ಟೈಪಲ್ಲಿ ಕಾಣೋಂಥ ಈ ಒಂದು ಮೆಟೀರಿಯಲ್ನ ಹೆಚ್ ಪಿ ಎಲ್ ಅಂತ ಕರೀತಾರೆ, ಅಂದರೆ ಹೈ ಪ್ರೆಷರ್ ಲ್ಯಾಮಿನೇಟ್ ಶೀಟ್. ಇದು ಅಂದರೆ ಪ್ಲೈವುಡ್ ಥರದೇ ಇರುತ್ತೆ, ಆದರೆ ಇದನ್ನು ಡೆಕೋರೇಟಿವ್ ಪರ್ಪಸ್ಗೆ, ಅಂದರೆ ನಮ್ಮ ಬಿಲ್ಡಿಂಗ್ನ ಹೊರಭಾಗದಲ್ಲಿ ಅಥವಾ ಒಳಭಾಗದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಈ ಶೀಟಲ್ಲಿ ಒಟ್ಟು 3 ಲೇಯರ್ಸ್ ಇರುತ್ತೆ. ಅದರಲ್ಲಿ ಮೊದಲನೇ ಲೇಯರ್ ಬಂದು ಪ್ರೊಟೆಕ್ಷನ್ ಲೇಯರ್, ಅಂದರೆ ಈ ಸೂರ್ಯನ ಕಿರಣಗಳಿಂದ ಅಥವಾ ಬಿಸಿಲಿಗೆ ಯಾವುದೇ ರೀತಿಯಲ್ಲಿ ಅದು ಆ ಶೀಟ್ ಶೇಡ್ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇರುವಂಥ ಮೊದಲನೇ ಲೇಯರು. ಅದರ ಕೆಳಗಡೆ ಬಂದು ಈ ಡೆಕೋರೇಟಿವ್ ಪೇಪರ್ ಅಂತ ಹೇಳ್ತಾರೆ, ಅಂದರೆ ನಮಗೆ ಕಾಣೋಂಥ ಈ ಡಿಸೈನ್ಸ್ ಇರುತ್ತಲ್ಲ, ಮಾರ್ಬಲ್ ಡಿಸೈನ್ಸ್ ಅಥವಾ ವುಡನ್ ಇಲ್ಲ ಅಂದರೆ ಪ್ಲೈನ್ ಕಲರ್ ಡಿಸೈನ್ಸ್ ಇರುತ್ತಲ್ಲ, ಆ ಒಂದು ಲೇಯರ್ ಬರುತ್ತೆ. ಅದರ ಕೆಳಗಡೆ ನಮಗೆ ಮಲ್ಟಿಪಲ್ ಲೇಯರ್ಸ್, ಅಂದರೆ ಒಂದು ನಮ್ದು ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಗೆ ಈ ಕ್ರಾಫ್ಟ್ ಪೇಪರ್ ಅಂತ ಹೇಳ್ತಾರೆ, ಆ ಪೇಪರ್ನಿಂದ ಒಂದು ಲೇಯರ್ ಬೈ ಲೇಯರ್ ಅದನ್ನು ಒಂದು ಜೋಡಿಸಿ ಒಂದು ಹೈ ಪ್ರೆಷರಲ್ಲಿ ಅದನ್ನು ಪ್ರೆಸ್ ಮಾಡಿರ್ತಾರೆ. ಇಷ್ಟು ಲೇಯರ್ಸಲ್ಲಿ ಈ ಒಂದು ಶೀಟ್ನ ತಯಾರು ಮಾಡಿರ್ತಾರೆ. ಈ ಫೋಟೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸಿದ್ದಾರೆ ನೋಡಿ, ಹೇಗೆ ಲೇಯರ್ ಬೈ ಲೇಯರ್ ಮಾಡಿದ್ದಾರೆ ಅಂತೇಳಿ. ಮೂರನೇದಾಗಿ ಈ ಶೀಟ್ನ ಅನುಕೂಲತೆ ಬಗ್ಗೆ ತಿಳ್ಕೊಳ್ಳೋಣ. ಸಾಧಾರಣವಾಗಿ ಈ ಶೀಟ್ ತುಂಬ ಹಾರ್ಡಾಗಿರುತ್ತೆ, ಯಾವುದೇ ರೀತಿಯಲ್ಲಿ ಬೇಗ ಡ್ಯಾಮೇಜ್ ಆಗೋದಿಲ್ಲ, ಸ್ಕ್ರ್ಯಾಚ್ ಆಗೋದಿಲ್ಲ, ಹಾಗೆ ಈ ಮೆಟೀರಿಯಲ್ ಕೂಡ ತುಂಬ ಲೈಟ್ ವೆಯ್ಟ್ ಇರುತ್ತೆ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಶೀಟ್ನ ಕಟ್ ಮಾಡಿ ನಾವು ಇದನ್ನು ವಾಲಿಗೆ ಫಿಕ್ಸ್ ಮಾಡ್ಬೋದು. ಒಂದು ಒಳ್ಳೆ ಬಾಳಿಕೆ ಬರುತ್ತೆ, ಯಾವುದೇ ರೀತಿ ಮೇಂಟೆನೆನ್ಸ್ ಬೇಕಾಗಿಲ್ಲ, ಪಾಲಿಷ್ ಮಾಡೋದು ಬೇಕಾಗಿಲ್ಲ, ಪೇಂಟಿಂಗ್ ಮಾಡೋದು ಬೇಕಾಗಿಲ್ಲ. ಒಂದು ಸಲ ಫಿಕ್ಸ್ ಮಾಡಿದ್ರೆ ಇದು ಒಂದು ಸಾಧಾರಣವಾಗಿ ಒಂದು 10 ವರ್ಷ ತನಕ ಒಂದು ಒಳ್ಳೆ ಬಾಳಿಕೆ ಬರುತ್ತೆ. ನಾಲ್ಕನೇದಾಗಿ ಈ ಶೀಟ್ನ ಥಿಕ್ನೆಸ್ ಮತ್ತು ಸೈಜ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಶೀಟ್ ಸಾಧಾರಣವಾಗಿ ನಮಗೆ 8 ಅಡಿಗೆ 4 ಅಡಿ ಮತ್ತು 10 ಅಡಿಗೆ 4 ಅಡಿ 3 ಇಂಚು ಈ ಸೈಜಲ್ಲಿ ನಮಗೆ ಈ ಶೀಟ್ ಸಿಗುತ್ತೆ. ಇದು ಸ್ಟ್ಯಾಂಡರ್ಡ್ ಸೈಜ್, ಈ ಸೈಜ್ ಬಿಟ್ಟರೆ ಬೇರೆ ಸೈಜ್ ನಮಗೆ ಸಿಗೋಲ್ಲ. ಈ ಶೀಟ್ ನಮಗೆ 4 mm, 5 mm, 6, 8, 10, 12 ಈ ರೀತಿ ಥಿಕ್ನೆಸ್ಸಲ್ಲ ನಮ್ಗೆ ಸಿಗುತ್ತೆ. ಐದನೇದಾಗಿ ಈ ಶೀಟ್ನ ಶೇಡ್ಸ್ ಬಗ್ಗೆ, ಅಂದರೆ ಯಾವ್ಯಾವ ಕಲರ್ ಸಿಗುತ್ತೆ ಅಂದರೆ ಸಾಧಾರಣವಾಗಿ ವುಡನ್ ಶೇಡ್ ಸಿಗುತ್ತೆ, ಇಲ್ಲಾಂದರೆ ಪ್ಲೈನ್ ಕಲರ್ ರೆಡ್, ಬ್ಲೂ, ಯೆಲ್ಲೋ ಈ ರೀತಿ ಯಾವ್ಯಾವ ಕಲರ್ಸ್ ಇದೆಯೋ ಎಲ್ಲ ಕಲರಲ್ಲೂ ಸಿಗುತ್ತೆ. ಮತ್ತು ಮಾರ್ಬಲ್ ಫಿನಿಶ್, ಅಂದರೆ ನಮ್ಮ ಗ್ರಾನೈಟ್ ಮಾರ್ಬಲ್ಸಲ್ಲಿ ಯಾವ ರೀತಿ ಫಿನಿಶ್ ಬರುತ್ತೋ ಆ ರೀತಿ ಫಿನಿಶ್ ಕೂಡ ಶೇಡ್ಸ್ ಕೂಡ ನಮ್ಮ ಈ ಒಂದು ಹೆಚ್ ಪಿ ಎಲಲ್ಲಿ ನಮಗೆ ಸಿಗುತ್ತೆ. ಆರನೇದಾಗಿ ಈ ಶೀಟ್ನ ವಾರಂಟಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸಾಧಾರಣವಾಗಿ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಈ ಒಂದು ಹೆಚ್ ಪಿ ಎಲ್ ಶೀಟ್ಸ್ ಒಂದು 10-15 ವರ್ಷ ವಾರಂಟಿ ಇರುವಂಥ ಶೀಟ್ಸ್ಗಳಾಗಿರುತ್ತೆ. ಇದು ಕಂಪ್ನಿಯಿಂದ ಕಂಪ್ನಿಗೆ ಚೇಂಜ್ ಆಗುತ್ತೆ. ಒಂದೊಂದು ಕಂಪ್ನೀಲಿ 10 ವರ್ಷ, ಒಂದೊಂದು ಕಂಪ್ನೀಲಿ 15 ವರ್ಷ ಈ ರೀತಿ ವಾರಂಟಿ ಕೊಡ್ತಾರೆ. ಈ ವಾರಂಟಿ ಯಾವುದ್ರ ಮೇಲೆ ಅಂದರೆ ಆ ಶೀಟ್ ಮೇಲಿರುವಂಥ ಯು ವಿ ಪ್ರೊಟೆಕ್ಷನ್ ಲೇಯರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯು ವಿ ಪ್ರೊಟೆಕ್ಷನ್ ಲೇಯರ್ ಯಾವ್ಯಾವ ಶೀಟ್ ಮೇಲಿರುತ್ತೋ ಆ ಶೀಟ್ ಸಾಧಾರಣವಾಗಿ ಒಂದು 10-15 ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯು ವಿ ಪ್ರೊಟೆಕ್ಷನ್ ಲೇಯರ್ ಇಲ್ಲ ಅಂದರೆ ಒಂದು 2-3 ವರ್ಷ ಆದಮೇಲೆ ಅದು ಬಿಸಿಲಿಗೆ ಬೇಗ ಶೇಡ್ ಆಗಿಬಿಡುತ್ತೆ. ಕೊನೆಯದಾಗಿ ಈ ಶೀಟ್ನ ರೇಟ್ ಬಗ್ಗೆ ಹೇಳೋದಾದರೆ, ಸಾಧಾರಣವಾಗಿ ಈ ಶೀಟ್ ಬಂತು ನಮಗೆ 120, 130, 400, 450 ತನಕನೂ ಈ ಶೀಟ್ಸ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅಂದರೆ ಯು ವಿ ಪ್ರೊಟೆಕ್ಷನ್ ಲೇಯರ್ ಯಾವ ಶೀಟ್ಸ್ ಮೇಲೆ ಇರುತ್ತೋ ಆ ಪ್ರೊಟೆಕ್ಷನ್ ಲೇಯರ್ ಇರುವಂಥ ಶೀಟ್ಸ್ಗೆ ನಾರ್ಮಲ್ ಶೀಟ್ಗಿಂತ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸರಿ ಸ್ನೇಹಿತರೆ, ಈ ಒಂದು ಶೀಟ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅನ್ಕೋತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬೇರೆ ಬೇರೆ ಇನ್ನೇನೇನು ಮೆಟೀರಿಯಲ್ಗಳಿದೆಯೋ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಈ ಚಾನಲ್ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಗೆ ಯಾವುದಾದ್ರೂ ಮೆಟೀರಿಯಲ್ಗಳ ಬಗ್ಗೆ ತಿಳ್ಕೊಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.